ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಹೊನ್ನಾವರದಲ್ಲಿ ಇದ್ದೀವಿ, ಶನಿವಾರ ಬೇರೆ. ಹೊನ್ನಾವರದಲ್ಲಿ ಸಂತೆ, ನಾವೀಗ ರೆಡಿ ಆಗಿದ್ದೀವಿ. ಏನಂದ್ರೆ ಒಂದು ಬಂಗುಡೆ ಮೀನನ್ನು ತಗೊಂಡು ಬರುವ ಅಂತ. ಹೌದು, ಅದಕ್ಕೆ ನೋಡಿ ಇದೇ ತರ ಚೀಲ ತಗೊಂಡು ಹೋಗ್ಬೇಕು. ಮತ್ತೆ ನಮ್ಗೆ ಇದೆಲ್ಲ ಅಭ್ಯಾಸ ಇಲ್ಲ ಆಯ್ತಾ. ಆಕ್ಚುಲಿ ನಾವು ಹೊನ್ನಾವರಕ್ಕೆ ಬಂದಾಗ ಮೀನ್ ತಿನ್ನೋದು ಮಾತ್ರ, ಪ್ರತಿ ಸಲ ಇವ್ರ ಅಪ್ಪ ತರ್ತಿದ್ರು. ಇವತ್ತು ನಾವು ಸ್ವಲ್ಪ ಅಡ್ವೆಂಚರ್ ಮಾಡೋಣ ಅಂತೇಳಿ ನಾವೇ ಅಲ್ಲಿ ಮಾರ್ಕೆಟಿಗೆ ಹೋಗಿ ಅದನ್ನೆಲ್ಲ ಎನ್ಕ್ವೈರಿ ಮಾಡಿ, ಗೊತ್ತಿಲ್ಲ ಎಷ್ಟು ರೇಟ್, 100ಕ್ಕೆ 3 ಸಿಗ್ಬೋದಾ ಸ್ನೇಹ? ಇವತ್ತು ಗೊತ್ತಿಲ್ಲ, ಅದು ಅಪ್ಪನ ಹೆಸರು ಹೇಳಿದ್ರೆ ಸ್ವಲ್ಪ ಜಾಸ್ತಿ ಸಿಗ್ಬೋದು. ಹೇಳುವ ಅವ್ರ ಫೋಟೋನ ಆಧಾರ್ ಕಾರ್ಡ್ ಹಿಡ್ಕೊಂಡು ಹೋಗೋಣ, ಅವ್ರ ಕಡೆ ಇರೋ ಅಂತ ಹೇಳಿ. ಓಕೆ, ಸೊ ಹೊರಡೋಣ. ಕಾರಲ್ಲಿ ಹೋಗಕ್ ಆಗಲ್ಲ, ಯಾಕಂದ್ರೆ ಹೊನ್ನಾವರ ಗೊತ್ತಿದೆಯಲ್ಲ ನಿಮ್ಗೆ, ತುಂಬಾ ಕಂಜೆಸ್ಟೆಡ್. ಅಂತೂ ಇವತ್ತು ಸಂತೆ ಬೇರೆ ಅಂದ್ರೆ ಜನನು ಜಾಸ್ತಿ ಇರ್ತಾರೆ. ಹಾಗಾಗಿ ನಾವು ಅಮೋಘವಾಗಿ ನಮ್ಮ ಮಾವನವರ ಒಂದು ಬೈಕ್ ಇದೆ ಆಯ್ತಾ, ಅದರಲ್ಲಿ ಒಂದು ರೈಡ್ ಮಾಡೋಣ ಅಂತೇಳಿ. ಸ್ನೇಹ, ನಾನು ಬೈಕ್ ಬಿಡದೆ 2 ವರ್ಷ ಆಯ್ತು. ಸೊ ಲೈಫ್ ಇನ್ಶೂರೆನ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡ್ಕೊಂಡು ಹೊರಡೋಣ. ಅಷ್ಟೇನಿಲ್ಲ, ಬಿಡ್ತೀನಿ ಬೈಕ್ ಆಯ್ತಾ. ಮತ್ತೆ ಇವತ್ತು ಫುಲ್ ಕೆಲಸ ಇದೆ. ಇವತ್ತು ನೋಡಿ, ಅಡಿಕೆ ಸುಲಿಯವ್ರು ತುಂಬಾ ಜನ ಬಂದಿದ್ದಾರೆ, ತೋರಿಸ್ತೇನೆ ಒಂದ್ ನಿಮಿಷ. ಇಲ್ಲಿ ನೋಡಿ, ಅಮೋಘವಾಗಿ ಕಂಬನ್ ಒಗಿತಾ ಇದಾರೆ. ಒಂದು ಬ್ಯಾಡ್ಮಿಂಟನ್ ಕೋರ್ಟ್ ಮಾಡ್ಬೇಕಂತೆ ಗಣೇಶ್ ಅವ್ರು. ಇವತ್ತು ನೆಟ್ ಎಲ್ಲ ತಗೊಂಡು ಬಂದಿದ್ದಾರೆ. ಗಣೇಶ್, ನಾವು ನೀವು ಆಡುವ ಆಮೇಲೆ. ನಮ್ಮ ಯಂಗ್ ಮ್ಯಾನ್ ಅವರೇ ನೋಡಿ ಫುಲ್ ಫೀಲ್ಡಿಗೆ ಇಳಿದು ಕೆಲಸ ಮಾಡ್ತಾ ಇದಾರೆ. ಆ ಕಡೆದಾಯ್ತು, ಉಗ್ದಾಯ್ತು ಇಲ್ಲಿ, ಇದು ಉಗ್ದಾಗಿದೆ. ಇನ್ನೀಗ ಫುಲ್ ಇಲ್ಲಿ ಕೋರ್ಟ್ ಮಾಡಿ ಭರ್ಜರಿ ಆಟ, ಹೊನ್ನಲು ಬೆಳಕಿನ ಆಟ ಆಡು ಅಲ್ವಾ ಸ್ನೇಹ? ನಾನು ಫಸ್ಟ್ ಟೈಮ್ ಬರೋದು ಇಲ್ಲಿಗೆ, ನೀನಂತ ಸುಮಾರು ಸತಿ ಬಂದಿದ್ದೆ ಅನ್ಕೊಳ್ತೇನೆ. ತುಂಬಾ ಡಿಫ್ರೆಂಟ್ ಆಗಿದೆ ಕುಂದಾಪುರ ಸಂತೆಗಿಂತ ಹೊನ್ನಾವರ ಸಂತೆ. ಮತ್ತೆ ಇಲ್ಲಿ ನೋಡಿ, ಎಲ್ಲ ಮೀನೆಲ್ಲ ಇಟ್ಕೊಂಡು ಕೂತಿದ್ದಾರೆ. ಈಗ ಸರಿಯಾಗಿ ವಿಚಾರಿಸಿ ಬಂಗಡೆನ ತಕೊಳ್ಬೇಕು. ಮತ್ತೆ ಬೇರೆ ಎಲ್ಲ ಐಟಮ್ ನೋಡ್ಕೊಂಡು ಬರೋಣ. ಫಸ್ಟ್ ತರಕಾರಿ ಎಲ್ಲ ಎಲ್ಲಿ ಸಿಗುತ್ತೆ? ಈಗ ಡೈರೆಕ್ಟ್ ಫಿಶ್ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿದೀವಿ ನಾವು, ನೋಡೋಣ. ಫಸ್ಟ್ ಎಕ್ಸ್ಪೀರಿಯನ್ಸ್ ಇಲ್ಲೇ ಇಲ್ಲೇ ನೋಡಿ, ಶರಾವತಿ ಬ್ರಿಡ್ಜ್ ಓಲ್ ತೋರ್ತಿದೆಯಲ್ಲ. ಇದು ನದಿ ಅಲ್ಲ, ಸಮುದ್ರ ಹೋಗೋ ಕಡೆ ಎಲ್ಲ ಇದೆ ಸಮುದ್ರ. ಒಂಥರ ಆಕ್ವರ್ಡ್ ಫೀಲಿಂಗ್ ಆಗ್ತಾ ಇದೆ, ಇಷ್ಟು ಜನರು ಮಾತಿ ನಮ್ಮನ್ನ ಒಂಥರ ಏನೋ ಏಲಿಯನ್ಸ್ ಥರ ನೋಡ್ತಾ ಇದ್ದಾರೆ. ಏನಪ್ಪ ಇವ್ರ ಕ್ಯಾಮ್ರಾ ಎಲ್ಲ ಹಿಡ್ಕೊಂಡು ಹೋಗ್ತಿದ್ದಾರೆ ಅಂತ. ಎಲ್ಲಿ ಎಲ್ಲಿ ತಗೊಳ್ಳೋದು, ಎಲ್ಲಿ ನಿಮ್ಗೆ ಯಾವ ಅಪ್ಪನ ಗುರುತ ಅಂತ ಹೇಳಿದ್ರಲ್ಲ. ನಿಮ್ ಸ್ನೇಹ ಮಾತಾಡಿದ್ದು ಕೇಳ್ತಾ ಇಲ್ಲ ಅನ್ಕೊಳ್ತೀನಿ ನಾನು, ಆದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. ಅವಳು ಗಟ್ಟಿ ಮಾತಾಡಲ್ಲ ಯಾವತ್ತು ಗೊತ್ತಿಲ್ಲ, ಹಾ ನಾವೇ ತಗೊಳ್ಬೇಕಷ್ಟೇ. ಅದೇ ಆವಾಗ ಏನೋ ಮನೆ ನೋಡ್ಬೇಕಾರೆ ಅಪ್ಪನ ಹೆಸರು ಹೇಳಿದ್ರೆ ಏನೋ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳಿದೆ. ಇದನ್ನಾ ಕನ್ನಡಕ ಹಾಕೊಂಡವ್ರು ಅಂದ್ರೆ ನಂಗೆ ಯಾರು ಕನ್ನಡ? 1000 ಜನ ಇದಾರೆ ಕನ್ನಡಕ ಹಾಕ್ದವ್ರು, ಕೆಲವರಂತೂ ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡು ತಿರ್ತಾ ಇದಾರೆ. ಯಾರ ಹತ್ರ ಕೇಳೋಣ? ಅಜ್ಜಿ ಒಬ್ರಲ್ಲಿ ಇದಾರೆ ಕನ್ನಡಕ ಹಾಕೊಂಡು ಕೂತಿದ್ದಾರೆ. ಹಾ ನೋಡೋಣ, 100ಕ್ಕೆ ಎಷ್ಟು ಬಂಗಡೆ ಸಿಗುತ್ತೆ ನೋಡೋಣ. ಇವತ್ತು ಕೆಜಿ ಕಿತ್ಲು ಮಳೆ 200 ಜಾಯ್ಗೋ ಬೆಸ್ಟ್ ಆತ ನೀನ್ ಕರ್ ತೋಲ ಸತ್ತೆ ಮೇಡಮ್ ಹೋಯ್ ಕಂದೈತೆ ಜಾಯ್ ಬಾ ಗೇಟ್ಸ್ ಸಕೆ ಹಾ ಸುಕ್ಕ ಕರ್ತೆ ಬರೆ ಏ ಪಾಂಪ್ರೆಟ್ ಕಶಿ 800 ಅನ್ನಲ್ಲ ಕಿಲೋ ಹಾ ಕಿಲೋ ಯಾ ಓಡ್ ಪಾಂಪ್ರೆಟ್ ಕಶಿ ಓಡ್ ಹೋಯ್ ಕ್ಲೀನ್ ಕರ್ತಪೆ ಹಾ ಮೇಡಮ್ 200 ಇದೆಷ್ಟು 1100 ಎಷ್ಟು ಬರುತ್ತೆ ಕೆಜಿಗೆ? 2 ಬರೋದು. ಓ ಇದು ಕೆಜಿಗೆ 2 ಬರುತ್ತೆ, 1100 ಅಂದ್ರೆ ಹತ್ರ ಹತ್ರ 1600 ಆಯ್ತು. ದೊಡ್ಡದಿದೆ ಮಾತ್ರ ಸೈಜ್ ನೋಡಿ. ಇದೆಲ್ಲ ಈಗ ಬಂದಿರುವಂತದ್ದು ಫ್ರೆಶ್ ಮೀನುಗಳು. ನಾವು ಅಂಜಲ್ ಫಿಶ್ ಸಿಗುತ್ತೆ ನೋಡ್ತಾ ಇದೀವಿ ದೊಡ್ಡದು, ಅದು ಸ್ಲೈಸ್ ಮಾಡಿ ಕೊಡ್ತಾರೆ, ಅದರದ್ದು ತವಾ ಫ್ರೈ ಮಾಡೋಕ್ಕೆ ಚೆನ್ನಾಗಾಗುತ್ತೆ. ಸೊ ಬಂಗುಡೆ ತಗೊಂಡ್ವಿ, ಪ್ರಾನ್ಸ್ ತಗೊಂಡ್ವಿ,
ನೋಡಿ ಇದೆಲ್ಲ ಫ್ರೆಶ್ ಅಂತೆ ಇನ್ನು ದೋಣಿಯಿಂದ ಇಳಿಸಿಲ್ಲ ಅದು ನೂರು ರೂಪಾಯಿಗೆ 12 ಬಂಗಡೆ ಅಂದ್ರು ಲಾಸ್ಟ್ಗೆ ಡೀಲ್ ಮಾಡಿ 200 ರೂಪಾಯಿ 25 ಬಂಗಡೆ ತಗೊಂಡೋದ್ವಿ ಮತ್ತೆ ಇಲ್ಲೇ ಕ್ಲೀನ್ ಮಾಡಿ ಕೊಡ್ತಾರೆ ಅವರು ಒಂದು 30 ರೂಪಾಯಿ ತಗೊಂಡ್ರು ಅಷ್ಟೇ ಎಲ್ಲ ಕ್ಲೀನ್ ಮಾಡಿ ಕೊಟ್ರು ಆಮೇಲೆ ಇದು ಚಟ್ಲಿನೂ ಹಾಗೆ ಸಿಗಡಿ ಅದು ಸಹ ಚಿಕ್ಕ ಚಿಕ್ಕ ಇತ್ತು ಬಟ್ ಪರವಾಗಿಲ್ಲ ಈ ಸುಕ್ಕ ಮತ್ತೆ ಈ ಗಸಿ ಮಾಡ್ತೀವಲ್ಲ ಅದಕ್ಕೆಲ್ಲ ಚೆನ್ನಾಗಾಗುತ್ತೆ ಎರಡು ರೆಸಿಪಿ ಐತೆ ಅಂಗ್ರೆ ಸ್ನೇಹ ಒಂದು ಬಂಗುಡೆ ತವಾ ಫ್ರೈ ಇನ್ನೊಂದು ಅಲ್ಲೆ ಪಿಯಾ ಅಂತ ಮಾಡ್ತೀವಿ ನಮ್ಮಲ್ಲಿ ಸಖತ್ ಟೇಸ್ಟ್ ಇರುತ್ತೆ ಅದು ಅದು ಪ್ರಾನ್ಸ್ ಹಾಕಿ ಮಾಡಿದ್ರಂತೂ ಆಹಾ ತಿನ್ನಕ್ಕಂತೂ ಒಳ್ಳೇದಾಗುತ್ತೆ ಸ್ನೇಹ ನಂಗೆ ಜೋರು ಬಾಯಿರಿಕೆ ಆಗ್ತಿದೆ ಇಲ್ಲಿ ಕಬ್ಬಿನ ಜ್ಯೂಸ್ ಏನಾದರೂ ಕುಡಿಯೋಣ ಅದು ಓ ಅಲ್ಲಿ ಮುಂದೆ ಏನಾದ್ರು ಜ್ಯೂಸ್ ಸಿಗುತ್ತಾ ನೋಡೋಣ ನೋಡಿ ಟಾಟಾ ಬಾಯ್ ಬಾಯ್ ಸಂತೆ ಫಸ್ಟ್ ಟೈಮ್ ಬಂದಿದ್ದು ಬಟ್ ಓಕೆ ನೈಸ್ ಎಕ್ಸ್ಪೀರಿಯನ್ಸ್ ಕುಂದಾಪುರದಲ್ಲೂ ನಾನು ಆ್ಯಕ್ಚುಲಿ ಮೀನ್ ಮಾರ್ಕೆಟ್ ಒಂದೇ ಸಲ ಹೋಗಿದ್ದು ಸ್ನೇಹ ಬಟ್ ಇದು ಸಖತ್ತಿತ್ತು ಎಕ್ಸ್ಪೀರಿಯನ್ಸು ನೆಕ್ಸ್ಟ್ ಸಲ ಬಂದಾಗ ಇಚ್ ನಾವು ಅಂಜಲ್ ಸಿಗಲಿಲ್ಲ ಆಯ್ತು ಚಿಕ್ಕ ಚಿಕ್ಕದಿತ್ತು ಅದೇ ಚೆನ್ನಾಗಾಗುತ್ತೆ ಅದು ಬಟ್ ನಮಗೆ ಹೋಟ್ಲಲ್ಲಿ ದೊಡ್ಡ ದೊಡ್ಡ ಪೀಸ್ ತಿಂದು ದೊಡ್ಡ ದೊಡ್ಡ ಹುಡುಕ್ತಿದ್ದೆ ನಾನು ಎಲ್ಲಿ ಅಂತ ಸಿಕ್ಕಿಲ್ಲ ಏ ಕಬ್ಬು ಜ್ಯೂಸ್ ಇದೆ ಕುಡಿಯೋಣ ಎಸ್ ಓ ಮೈ ಗಾಡ್ ನಾವು ಬರೋವಷ್ಟೊಳಗೆ ಕೋರ್ಟ್ ಎಲ್ಲ ಮಾಡಿಬಿಟ್ಟಿದ್ದಾರೆ ಇವರು ಸ್ವಲ್ಪ ಚಿಕ್ಕದಾಯ್ತು ಕೊಟ್ಟೆ ಯಾಕಂದರೆ ಓ ಇಲ್ಲಿ ಸ್ವಲ್ಪ ಕೋರ್ಟ್ ಎಲ್ಲ ಮಾಡೋಕ್ಕಾಗಲ್ಲ ಇಲ್ಲಿ ಆ್ಯಕ್ಚುಲಿ ಏನಂದರೆ ಓ ಅಲ್ಲಿ ತೋರ್ತಿದ್ಯಲ್ಲ ಅದು ದನದ ಕೊಟ್ಟಿಗೆ ಆಯಿತಾ ಇಲ್ಲೇ ಹೊರಗಡೆ ಅವ್ರು ಮಾಡ್ತಾರೆ ತೋರ್ತಿದ್ದೆ ಅಲ್ಲೊಂದು ಬಯೋಗ್ಯಾಸ್ ಪ್ಲ್ಯಾಂಟ್ ಇದೆ ಸೊ ಅದು ಅಲ್ಲಿ ಓವರ್ಫ್ಲೋ ಆಗಿದ್ದೇನು ಸಗಣಿ ನೀರಿದೆ ಅದೆಲ್ಲ ಹಿಂಗೆ ಬರುತ್ತೆ ಈ ದಾರಿಯಲ್ಲಿ ಬಂದು ಹಿಂಗೆ ಬಂದು ಫೈನಲಿ ಸ್ನೇಹಂದು ತೋಟ ಇದೆಯಲ್ಲ ಅದಕ್ಕೆ ಹೋಗುತ್ತೆ ಸೊ ಎಲ್ಲ ನ್ಯಾಚುರಲ್ ಗೊಬ್ಬರ ಹಂಗಾಗಿ ಕೋರ್ಟ್ ಸ್ವಲ್ಪ ಚಿಕ್ಕದಾಯಿತು ನೋಡಿ ಸಾತ್ವಿಕ್ ಇದ್ದಾರೆ ನಮ್ಮ ಜೊತೆ ಹಾಯ್ ಸಾತ್ವಿಕ್ ಓಕೆ ಸ್ವಲ್ಪ ಸುಸ್ತಾಗಿದ್ದೀವಿ ಒಂದು ಒಳ್ಳೆ ಲಿಂಬು ಶರ್ಬತ್ ಕೊಡಿದ್ರೆ ಈಗ ಫುಲ್ ಎನರ್ಜಿ ಬರುತ್ತೆ ವಾಪಸ್ ಏಯ್ ಇಲ್ಲಿ ನೋಡಿ ಪುಟ್ಟ ಇಲ್ಲೊಂದಿದೆ ನೋಡಿ ಹೆಸರೆಲ್ಲ ಇಟ್ಟಿಲ್ಲ ಇದಕ್ಕೆ ಗುಂಡು ಗುಂಡು ಹೆದರ್ಕೊಳ್ತಾ ಇದೆ ಅದ ಒಂದು ಎಲೆ ಅಡಿಕೆ ತಿನ್ನೋ ಒಂದು ಪ್ರೋಗ್ರಾಮ್ ಆಗ್ತಾ ಇದೆ ಈಗ ಅಲ್ಲಿ ನೋಡಿ ಫಸ್ಟಿಗೆ ಸುಪಾರಿ ಹಾಕಿ ಅದೇನದು ತಂಬಾಕು ತಂಬಾಕು ತಿಂತೀರಿ ಸಣ್ಣದು ತಂಬಾಕಲ್ಲಿ ಸಣ್ಣದು ದೊಡ್ಡದಂತ ಬರಲ್ಲ ಅದು ತಂಬಾಕು ತಂಬಾಕೆ ಎಷ್ಟೋ ವರ್ಷದಿಂದ ಆಗ್ತಾ ಇದೆ ಅವ್ರದ್ದು ಹಂಗೆ ನಡಿಲೆ ಸಾತ್ವಿಕ್ ನೋಡಿ ಬರ್ಡೇ ಬಾಯ್ ಎಲ್ಲ ಹೊಸ ಶರ್ಟ್ ಹಾಕೊಂಡು ಮಿಂಚ್ತಾ ಇದಾರೆ ಅವ್ರ ಪಾಪ ಅಲ್ವೇನ ಸಾತ್ವಿಕ್ ಹ್ಞೂ ಯು ಆರ್ ಲುಕಿಂಗ್ ವೆರಿ ಸ್ಮಾರ್ಟ್ ಸಾತ್ವಿಕ್ ನಡಿಯೋದು ಫುಲ್ ಕೆಲಸ ಆಗ್ತಾ ಇದೆ ಅವರು ಸ್ನೇಹ ಅವರ ಚಿಕ್ಕಪ್ಪ ನೋಡಿ ಫುಲ್ ಹೆವಿ ಲೆವೆಲ್ ಆಗ್ತಾ ಇದೆ ಇಲ್ಲಿ ಸಿಪ್ಪೆ ತೆಗಿತಾರೆ ಆಮೇಲೆ ಸಿಪ್ಪೆ ತೆಗೆದು ಇಲ್ಲಿ ಸಾಲ್ಟ್ ಮಾಡ್ತಾರೆ ಅದನ್ನು ಸೊ ಅದೇನು ಅದು ಸಣ್ಣ ಸಣ್ಣದೆಲ್ಲ ಫೈನ್ ಟ್ಯೂನ್ ಮಾಡೋಕ್ಕಿರುತ್ತೆ ಅಲ್ಲಿ ಇಲ್ಲಿ ಮಾಡ್ತಾರೆ ಅದನ್ನು ಆಮೇಲೆ ಒಳ್ಳೆ ಇರೋ ಸುಪಾರಿನೆಲ್ಲ ಈ ಥರ ಹಾಕಿ ಆಮೇಲೆ ಕ್ವಿಂಟಲ್ ಪ್ರಕಾರ ಮಾರೋದು ಅದನ್ನು ಸಾತ್ವಿಕ್ ಎಲ್ಲರದು ಪರಿಚಯ ಮಾಡಿಕೊಡು ನನಗೆ ಅದು ಯಾರು ಅದು ಹಿಂದಿರೋದು ಇದು ಕಣ್ಣೆ ಹಾಂ ಆಮೇಲೆ ಇದು ಕರೆಕ ಕರಿಯಕ್ಕ ಇದು ಸವಿತಾ ಇದು ಕುಟ್ಟಿ ಅದು ಪ್ರೇಮ ಅದು ಗಂಪಿ ಅದು ಇಂದಿರಾ ಅದು ತಿಮ್ಮಕ್ಕ ಎಲ್ಲರದ್ದು ಹೆಸರು ಗೊತ್ತು ನನಗೆ ನೋಡಿ ಹಾಗೆ ನೋಡಿ ಫುಲ್ಲು ಬ್ಯುಸಿ ಅವರಿಗೆ ಬಂಗಡೆ ರೆಸಿಪಿ ಮಾಡಿ ಅಂದರೆ ಅಯ್ಯೋ ನಾನು ಅದೆಲ್ಲ ಮಾಡಲ್ಲ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಈಗ ತುಂಬ ಕೆಲಸದವರೆಲ್ಲ ಬಂದಿದ್ದಾರಲ್ಲ ಹಂಗಾಗಿ ಬ್ಯುಸಿ ಇರ್ತಾರೆ ಆಯ್ ಒಂಚೂರು ಮಾಡಿ ತೋರಿಸ್ಬೋದಲ್ಲ ಅವರು ಬರೀ ನಗಾಡೋದು ಮಾತ್ರ ಇಲ್ಲ ನಾವು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಸ್ನೇಹಂಗೆ ಹೇಳ್ಕೊಡ್ತಾರೆ ಅವರು ಆಮೇಲೆ ನಾವೇ ಮಾಡಿ ತೋರಿಸ್ತೀವಿ ತುಂಬ ಅಷ್ಟು ಜನ ಕೆಲಸದವ್ರು ಇದ್ದಾರಲ್ಲ ಹಂಗಾಗಿ ಫುಲ್ಲು ನೋಡಿ ಆಯಿಗೆ ತುಂಬ ಹೆವಿ ಕೆಲಸ ಇದೆ ಅವ್ರ ಮುಖ ತೋರಿಸೋದೇ ಅಪರೂಪ ನೋಡಿ ಸರಿಯಾಗಿ ನೋಡಿ
ಸಾತ್ವಿಕ್ ನೀನ್ ಫುಲ್ ಹೀರೋ ಇದೆಯಲ್ಲ ಮರಿ ಇವತ್ತು. ಯು ಆರ್ ಲುಕಿಂಗ್ ವೆರಿ ವೆರಿ ಬ್ಯೂಟಿಫುಲ್. ಹುಡುಗಿ ಹುಡ್ಕೋಣವಾ ಮದ್ವೆಗೆ? ಫ್ರೆಂಡ್ಸಿಗೆ ಇನ್ನು ಸುಮಾರು ಕೆಲಸ ಇದೆ ನಮಗೆ. ಈಗ ತಂದಿರೋ ಬಂಗಡೆ ಇದೆಯಲ್ಲ, ಅದನ್ನ ಅಲ್ಲಿ ತೋಟ ಮಧ್ಯದಲ್ಲೆಲ್ಲಾದರೂ ಒಲೆ ಹಾಕಿ ಸೌದೆ ಎಲ್ಲ ಇಟ್ಟು ಆ ಥರ ಸ್ಟೈಲಲ್ಲಿ ಮಾಡೋಣ ಅಂತಿದ್ದೀವಿ. ನೋಡೋಣ ನಿಮ್ಮ ರೆಸ್ಪಾನ್ಸ್ ಹೆಂಗೆ ಬರುತ್ತೆ ಅಂದರೆ, ಯಾಕಂದರೆ ಫಸ್ಟ್ ಟೈಮ್ ನಾವು ಈ ನಾನ್ ವೆಜಿಟೇರಿಯನ್ ಕುಕ್ ಮಾಡ್ತಿರೋದು ಚಾನಲಲ್ಲಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ, ಮತ್ತು ಮುಖ್ಯವಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾವೆಲ್ಲರೂ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀವಿ ಅಲ್ಲಿ ತನಕ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಸಿ ಯು. ಸ್ಟಾರ್ಟ್ ಅಂತ ಹೇಳು ಸಾತ್ವಿಕ್.